ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲರ ಪುನರ್ಸ್ಥಾಪನೆ ಪುಟ 168 ಇಂಗ್ಲೆಂಡಿನ ಲಾರ್ಡ್ ಶೇಫ್ ಬ್ಯುರಿ ಎಂಬುವವರು ಇತ್ತೀಚೆಗೆ ಹೀಗೆ ಹೇಳಿದ್ದಾರೆ ಈಗ ಮುಂಬರುತ್ತಿರುವ ಆ ಅದ್ಭುತ ಜನರ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಅಸೂಯೆ ಇದೆ ಮತ್ತು ಎಂತಹ ಸಂಕೇತ ಸಮಯಗಳು ಇದಾಗಿವೆ ಅಂದರೆ ಎಲ್ಲಿ ಯಹೂದ್ಯರು ಇದ್ದಾರೋ ಅವರಲ್ಲಿರುವ ಪ್ರಮುಖ ವ್ಯಕ್ತಿಗಳು ಹಿಂಸೆಗೊಳಗಾಗುತ್ತಾರೆ ಅಥವಾ ಪ್ರಮುಖ ವ್ಯಕ್ತಿಗಳು ಎಲ್ಲ ವಿಧದ ಉದ್ಯೋಗಗಳ ನಾಯಕತ್ವ ವಹಿಸುವವರಾಗಿರುತ್ತಾರೆ ಬರ್ಲಿನ್ನಲ್ಲಿನ ಒಬ್ಬ ಪ್ರಮುಖ ನಾಗರಿಕರನ್ನು ಬರ್ಲಿನ್ ಮತ್ತು ಜರ್ಮನಿಯಲ್ಲೆಲ್ಲ ಪ್ರಬಲವಾದ ಯಹೂದಿ ವಿರೋಧಿ ಭಾವನೆಗಳಿರುವುದರ ಇತಿಹಾಸವೇನು ಎಂದು ಪ್ರಶ್ನಿಸಲಾಗಿ ಆತನು ನಾನು ಹೇಳುತ್ತೇನೆ ಈ ಯಹೂದಿಗಳು ವಾಣಿಜ್ಯ ಕ್ಷೇತ್ರಕ್ಕೆ ಹೋದರೆ ಮೊದಲ ವ್ಯಾಪಾರಿಗಳಾಗುತ್ತಾರೆ ಅವರು ಬ್ಯಾಂಕಿಂಗ್ ಹಾದಿಯಲ್ಲಿ ಹೋದರೆ ಅವರು ಮೊದಲ ಲೇವಾದೇವಿ ಮಾಡುವವರಾಗಿರುತ್ತಾರೆ ಅವರು ಕಾನೂನಿನ ಕಡೆಯಲ್ಲಿ ಹೋದರೆ ಮೊದಲ ವಕೀಲರುಗಳಾಗುತ್ತಾರೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟರೆ ನಮ್ಮನ್ನೆಲ್ಲ ಹಿಂದಕ್ಕೆ ಹಾಕುತ್ತಾರೆ ಅವರು ಯಾವುದೇ ಉದ್ಯೋಗಕ್ಕೆ ಕೈ ಹಚ್ಚಿದರೂ ಅವರು ಅನ್ಯ ಜನರನ್ನು ಹೊರಗೋಡಿಸುತ್ತಾರೆ ನಾವು ಅವರ ಮುಂದೆ ನಿಲ್ಲಲಾರೆವು ಎಂದು ನಾನು ಹೇಳುತ್ತೇನೆಂದು ಉತ್ತರಿಸಿದನು ರಷ್ಯಾ ಮತ್ತು ಪೋಲ್ಯಾಂಡುಗಳಲ್ಲಿ ಯಹೂದ್ಯರಿಗೆ ನೀಡಿದ ಕಿರುಕುಳ ಧರ್ಮ ಅಥವಾ ರಾಷ್ಟ್ರೀಯತೆಯ ಮೇಲೆ ಆಧಾರಗೊಂಡಿದ್ದಲ್ಲ ಅವುಗಳಿಗೆ ಆ ಬಗ್ಗೆ ಯಾವ ರೀತಿಯ ಸಂಬಂಧವೂ ಇರಲಿಲ್ಲ ರಷ್ಯನ್ನರು ಯಹೂದ್ಯರ ಸ್ಥಾನದಲ್ಲಿರುವ ಯಾರಿಗಾದರೂ ಕಿರುಕುಳ ನೀಡುತ್ತಾರೆ ಇದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಯಹೂದ್ಯರು ಅಡವು ಅಥವಾ ಒತ್ತೆ ಇಡುವುದು ಭೋಗ್ಯ ಇವುಗಳ ಮೂಲಕವಾಗಿ ರಷ್ಯಾದ ಗಣನೀಯವಾದ ಭೂ ಆಸ್ತಿಯನ್ನು ಹೊಂದಿದ್ದಾರೆ ಅವರು ತಮ್ಮ ಸಾಲದ ಋಣದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ರೈತಾಪಿ ಜನರನ್ನು ಹೊಂದಿದ್ದಾರೆ ಚಕ್ರಾಧಿಪತ್ಯದ ವಿವಿಧ ಭಾಗಗಳಲ್ಲಿ ಅನೇಕ ಅಂಗಡಿ ಮಾಲೀಕರುಗಳನ್ನು ಹೊಂದಿದ್ದಾರೆ ರಷ್ಯಾ ಜನರಿಗೆ ಯಹೂದ್ಯರನ್ನು ಸುಲಿಗೆ ಮತ್ತು ದರೋಡೆ ಮಾಡಲು ತಾನಾಗಿಯೇ ಪ್ರಸ್ತುತಿಗೊಳಿಸುವ ಪ್ರತಿಯೊಂದು ಅವಕಾಶವೂ ನಿಂತು ಹೋಗುವುದು ಬಹುತೇಕ ಖಚಿತವಾಗಿದೆ ಯಹೂದ್ಯರನ್ನು ಮತ್ತು ಅವರ ಕಾಗದ ಪತ್ರಗಳನ್ನು ನಾಶಪಡಿಸುವುದರಲ್ಲಿ ರಷ್ಯನ್ನರು ಬಹಳ ಪರಿಮಿತಿಗೊಳಿಸಿರುವ ಮತ್ತು ಅವರ ವಿರುದ್ಧ ಸಾಕ್ಷಿಯನ್ನು ತರಬಹುದಾದ ದಾಖಲೆಗಳನ್ನು ತೆಗೆದುಹಾಕುತ್ತಾರೆ ಮತ್ತು ಹಿಡಿದುಕೊಳ್ಳಬಹುದಾದ ಆಸ್ತಿ ಇರುವವರೆಗೂ ನೀವು ರಷ್ಯಾ ಜನರು ಯಹೂದ್ಯರ ವಿರುದ್ಧ ಏಳುವುದನ್ನು ಸಹ ನೋಡಬಹುದಾಗಿದೆ ಕಾದಂಬರಿಕಾರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಖ್ಯಾತನಾದ ಮಾನ್ಯ ಚಾರ್ಲ್ಸ್ ರಿಡೆ ಎಂಬುವವರು ಕ್ರಿಸ್ತನ ಮತ್ತು ಸತ್ಯವೇದಕ್ಕೆ ಪರಿವರ್ತನೆಯಾದ ಬಗ್ಗೆ ಕೆಲವು ವರ್ಷಗಳ ಹಿಂದೆ ಆಂಗ್ಲ ಪತ್ರಿಕೆಯೊಂದರಲ್ಲಿ ಹೀಗೆ ಪ್ರಕಟಿಸಿದ್ದಾರೆ ಯಹೂದ್ಯ ರಾಷ್ಟ್ರವು ಕಷ್ಟ ತುಂಬಿದ ವಾತಾವರಣದಲ್ಲಿದ್ದರೂ ಸಂಭವನೀಯವಾಗಿ ಅವರಿಗಾಗಿ ಸ್ಪಷ್ಟವಾಗಿ ಕಾಯುತ್ತಿದ್ದ ಪುರಾತನ ದೇಶವನ್ನು ಮತ್ತೆ ಅವರು ಪಡಕೊಳ್ಳುವರು ಪ್ರವಾದನೆಗಳು ಹಗಲಿನಂತೆ ಎರಡು ಅಂಶಗಳಲ್ಲಿ ಸ್ಪಷ್ಟವಾಗಿವೆ ಯಹೂದ್ಯರು ಪ್ಯಾಲೆಸ್ತೀನನ್ನು ಪುನಃ ಹೊಂದಿಕೊಳ್ಳಬೇಕು ಮತ್ತು ನಿಜವಾಗಿಯೂ ಲೆಬೆನೋನಿನಿಂದ ಹಿಡಿದು ಯುಫ್ರಿಟಿಸ್ನವರೆವಿಗೆ ಆಳಬೇಕು ಈ ಘಟನೆಯು ಬಡವರ ಕಷ್ಟ ಅನುಭವಿಸುತ್ತಿರುವವರ ಮಾನವ ಜಾತಿಯ ಮತ್ತು ಸರ್ವಸಾಮಾನ್ಯವಾಗಿ ಸೃಷ್ಟಿಯ ಪರಿಸ್ಥಿತಿಯಲ್ಲಿ ವಿಶಾಲವಾದ ಸುಧಾರಣೆಗಳನ್ನೊಳಗೊಂಡು ಅವುಗಳಲ್ಲಿ ಬದಲಾವಣೆಗಳಲ್ಲಿ ತರುವಂತಹ ಮೊದಲನೆಯ ಬದಲಾವಣೆಯು ಇದಾಗಿದೆ ಈಗ ಎಲ್ಲಿ ಒಂದು ಭವ್ಯವಾದ ಘಟನೆಯ ಪ್ರತೀಕ್ಷೆಯು ನಾಳೆ ಸೂರ್ಯನುದಯಿಸುವಷ್ಟೇ ನಮಗೆ ಖಚಿತವಾಗಿದೆ ಒಂದೇ ವ್ಯತ್ಯಾಸವೆಂದರೆ ಸೂರ್ಯನು ನಿರ್ದಿಷ್ಟವಾದ ಸಮಯದಲ್ಲಿ ಮೂಡುತ್ತಾನೆ ಯಹೂದ್ಯರು ಸಿರಿಯಾವನ್ನು ವಶಪಡಿಸಿಕೊಂಡು ತಮ್ಮ ರಾಷ್ಟ್ರೀಯ ಭವ್ಯತೆಯನ್ನು ಅನಿಶ್ಚಿತವಾದ ದಿನವೊಂದರಲ್ಲಿ ಮತ್ತೆ ಪ್ರಾರಂಭಿಸುತ್ತಾರೆ ಆ ಅನಿಶ್ಚಿತ ದಿನವು ದೂರವಿದೆ ಎಂದು ಊಹಿಸುವುದು ಮಾನವರ ದೌರ್ಬಲ್ಯ ಎಂಬುದರಲ್ಲಿ ಸಂಶಯವೇ ಇಲ್ಲ ಆದರೆ ಅದು ಅಸಮಂಜಸವಾಗಿದೆ ನಿಶ್ಚಯವಾಗಿ ಪೀಠಕಾತ್ಮಕ ಸಂಗತಿಗಳನ್ನು ಗಮನಿಸುವುದು ಮತ್ತು ತಮ್ಮ ನಮ್ರ ಸಹಕಾರವನ್ನು ನೀಡುವುದು ಬುದ್ಧಿವಂತ ಮತ್ತು ಶಾಂತಚಿತ್ತ ಮನಸ್ಕರ ಕರ್ತವ್ಯವಾಗಿದೆ ಇದು ನಮಗೆ ಅನುಗ್ರಹಿಸಲ್ಪಡುವ ಮಹಾಸೌಕರ್ಯವಾಗಿದೆ ಎಂಬುವಂಥದ್ದೇ